40% ಕಮಿಷನ್ ಬಗ್ಗೆ ಗುತ್ತಿಗೆದಾರರ ಸಂಘದ ಕೆಂಪಣ್ಣ ಅವರು ಆರೋಪವನ್ನ ಮಾಡಿದ್ದಾರೆ. ನ್ಯಾಯಾಂಗ ತನಿಖೆಗೆ ವಹಿಸಿದ್ರೆ ನಾವು ದಾಖಲೆ ಕೊಡ್ತೀವಿ ಅಂತ ಕೆಂಪಣ್ಣ ಅವರೇ ಹೇಳ್ತಾ ಇದ್ದಾರೆ. ಅಂತದ್ರಲ್ಲಿ ಚರ್ಚೆಗೆ ನೀವು ಅವಕಾಶವನ್ನ ಕೊಡದೆ ಸ್ಕ್ಯಾಮ್ ರಾಮಯ್ಯ ಅಂತ ಹೇಳಿ ಪುಸ್ತಕವನ್ನ ಕೂಡ ತಂದಿದ್ದಾರೆ. ಬಿಜೆಪಿಯ ವಿಪಕ್ಷ ಆಗಿದ್ದಾಗ ಏನು ಕಡುಪು ತಿಂತಾ ಇದ್ರಾ ನೀವು ಅಂತ ಹೇಳಿದ್ದಾರೆ. ಧಮ್ಮಿದ್ರೆ ತನಿಖೆ ಮಾಡಿಸಿ ಅಂತ ಸಿದ್ದರಾಮಯ್ಯನವರು ಸವಾಲನ್ನ ಕೂಡ ಈ ಸಂದರ್ಭದಲ್ಲಿ ಹಾಕಿದ್ದಾರೆ. ಮುಂದಿನ ಅಧಿವೇಶನದಲ್ಲಿ ನಾವು 40% ಕಮಿಷನ್ ಚರ್ಚೆಯನ್ನ ಮಾಡೇ ಮಾಡ್ತೀವಿ, ಪ್ರಸ್ತಾಪವನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯನವರು ಸ್ವಲ್ಪ ಮಟ್ಟಿಗೆ ಕಿಡಿಕಾರಿದ್ದಾರೆ. ಸೋ ನೋಡಿ 40% ವಿಚಾರಕ್ಕೆ ನಮಗೆ ಪರ್ಮಿಷನ್ ಕೊಡಬೇಕು ಅಂತ ಹೇಳಿ ಸದನದ ಒಳಗೂ ಕೂಡ ಸಿದ್ದರಾಮಯ್ಯ ಅವರು ಕೇಳಿದ್ರು ಸ್ಪೀಕರ್ ಅವರನ್ನ. ಸೋ ಸ್ಪೀಕರ್ ಅವರು ಕುಮಾರಸ್ವಾಮಿ ಅವರ ವಿಚಾರವೇ ಇನ್ನ ಬಗೆಹರಿದಿಲ್ಲ, ನಾನು ನಿಮಗೆ ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿದ್ರು.